ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನನ್ನ ಕನಸು ನನ್ನ ಜಗತ್ತು ಭವ್ಯಾಸ್ ಫ್ಯಾಷನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ಚಿಕನ್ ಗೀ ರೋಸ್ಟ್ ಮಾಡೋಕ್ಕೆ, ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಚಿಕನಿಂದ ನಾನು ಗೀ ರೋಸ್ಟ್ ಮಾಡ್ತಾ ಇದ್ದೇನೆ. ಚಿಕನಿಂದ ಮಾಡುವಂಥ ಗೀ ರೋಸ್ಟ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಲೀಸ್ಟ್ ಮಾಡ್ಕೊಂಡಿದ್ದೇನೆ, ಒನ್ ಬೈ ಒನ್ ಹೇಳ್ತಾ ಹೋಗ್ತೇನೆ. ನಾನು ಇಲ್ಲಿ ಟು ತ್ರೀ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ತೊಗೊಂಡಿದ್ದೇನೆ. ಇದು ನಾನ್ ವೆಜ್ ಗರಂ ಮಸಾಲ ಪೌಡರು, ಮನೆಯಲ್ಲೇ ಮಾಡ್ಕೊಂಡಿರೋದು. ಅಂದರೆ ಎಲ್ಲ ರೀತಿಯ ಸ್ಪೈಸಸ್ಸನ್ನು ಹಾಕಿ ಮಿಕ್ಸ್ ಮಾಡಿರುವಂಥ ಪೌಡರು. ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಇನ್ನು ಆನಿಯನನ್ನು, ಎರಡು ಆನಿಯನನ್ನು ತೊಗೊಂಡ್ಬಿಟ್ಟು ಪೇಸ್ಟ್ ಮಾಡಿ ರುಬ್ಬಿಟ್ಟಿರುವಂಥ ಪೇಸ್ಟು ಒಂದು ಬೌಲಷ್ಟಿದೆ. ಒಂದು ಬೌಲು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿರುವಂಥದ್ದು. ಹಾಗೆ ಒಂದು ಟೇಬಲ್ ಸ್ಪೂನು ನಾನಿಲ್ಲಿ ಪೆಪ್ಪರ್ ಪೌಡ್ರನ್ನ ತೊಗೊಂಡಿದ್ದೇನೆ. ಗೀ ರೋಸ್ಟ್ ಮಾಡಲಿಕ್ಕೆ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಗೀ ತೊಗೊಂಡಿದ್ದೇನೆ. ಅದೇ ರೀತಿ ಇಲ್ಲಿ ಚಿಕನನ್ನು ತೊಳೆದು ವಾಶ್ ಮಾಡಿ ಇಟ್ಟಿರುವಂಥದ್ದು. ಹಾಗೆ ನಾನು ಒಂದು ಕಡಿ ಕಾಯನ್ನು ತುರಿದುಬಿಟ್ಟು ಕಾಯಿ ಹಾಲು ಮಾಡ್ಕೊಂಡಿರುವಂಥದ್ದು. ಇದಿಷ್ಟನ್ನು ಇಟ್ಕೊಂಡು ನಾವು ಚಿಕನ್ ಗೀ ರೋಸ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನಿಲ್ಲಿ ಚಿಕನನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಚಿಕನಿಗೆ ಈಗ ನಾನು ಒನ್ ಬೈ ಒನ್ನು ಆ್ಯಡ್ ಮಾಡ್ತಾ ಹೋಗ್ತೇನೆ. ಮೊದಲಿಗೆ ಈಗ ನಾನಿಲ್ಲಿ ಈರುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತೇನೆ. ಈರುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿಬಿಟ್ಟು ಟೊಮ್ಯಾಟೊ ಹೆಚ್ಚಿಟ್ಟಿರುವಂಥ ಟೊಮ್ಯಾಟೊ, ಹಾಗೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಿಷ್ಟನ್ನು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಈಗ ನಾವು ಕಾಯಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿ ಹಾಲನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಇದಕ್ಕೆ ನಾನು ಚಿಕನ್ ಬಾಯ್ಲ್ ಆಗಲಿಕ್ಕೆ ಎಷ್ಟು ಉಪ್ಪು ಬೇಕು ನಮಗೆ, ಅಷ್ಟು ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಪೂರ್ತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ಹಾಲಲ್ಲೇ ಈ ಚಿಕನ್ನು ಪೂರ್ತಿಯಾಗಿ ಬೆಂದ್ಕೋಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚಿಕನ್ ಪೂರ್ತಿಯಾಗಿ ಬಾಯ್ಲ್ ಆಗಬೇಕು. ಈಗ ಗ್ಯಾಸನ್ನು ಸ್ವಲ್ಪ, ಚಿಕನ್ ಈಗ ಆಲ್ಮೋಸ್ಟ್ ಕಾಯಿ ಹಾಲಲ್ಲಿ ಪೂರ್ತಿಯಾಗಿ ಬೆಂದ್ಕೊಂಡಿದೆ. ಕಾಯಿ ಹಾಲಲ್ಲಿ ಇದನ್ನು ನಾವು ಬಾಯ್ಲ್ ಮಾಡೋದ್ರಿಂದ ಇದರ ಟೇಸ್ಟು ಇನ್ನೂ ರಿಚ್ಚಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀರು ಹಾಕಿ ನಾವು ಅದನ್ನು ಚಿಕನ್ ಬೇಯಿಸ್ಕೊಳ್ಳೋಕ್ಕಿಂತ ಕಾಯಿ ಹಾಲಲ್ಲಿ ಬೇಯಿಸ್ಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಕೂಡ ಇದೇ ಥರ ಮಾಡೋದು ಯಾವಾಗಲೂ. ಚಿಕನ್ ಈಗ ಪೂರ್ತಿಯಾಗಿ ಬೆಂದ್ಕೊಂಡಿದೆ. ಈಗ ನಾನು ಚಿಕನನ್ನು ಕಾಯಿ ಹಾಲಿಂದ ಸ್ವಲ್ಪ ಸಪ್ರೇಟ್ ಮಾಡಿಟ್ಟಿದ್ದೇನೆ. ಪೀಸಸ್ ಮಾತ್ರ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೇನೆ, ಕಾಯಿ ಹಾಲನ್ನು ಇನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ಇದನ್ನು ನೀವು ಸೂಪ್ ಥರ ಕೂಡ ಯೂಸ್ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೂಪ್ ಥರ ಯೂಸ್ ಮಾಡ್ಕೊಂಡು ನೋಡಿ. ಈ ಮಸಾಲೆಗೆ ಈಗ ನಾನು ಮಸಾಲೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಿದೆ. ಈಗ ಇದನ್ನು ಇದಕ್ಕೆ ನಾನು ತೆಗೆದಿಟ್ಟಿರುವಂಥ ಸ್ವಲ್ಪ ಕಾಯಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಈ ಕಾಯಿ ಹಾಲಲ್ಲಿ ಮಸಾಲೆ ಪೌಡರು ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಗ್ರೇವಿ ಥರ ಬರುತ್ತೆ. ದಪ್ಪಕ್ಕೆ ಗ್ರೇವಿ ಥರ ಮಾಡ್ಕೋಬೇಕು, ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಇದು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ತಿಂದರೆ ನೀವು ಪದೇ ಪದೇ ಇನ್ನೂ ನೀವು ಮಾಡ್ಕೊಂಡು ತಿಂತಾ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಕಮೆಂಟ್ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಬರೆದು ತಿಳಿಸಿ. ಈ ಮಸಾಲೆ ಈಗ ಸ್ವಲ್ಪ ಸಣ್ಣಕ್ಕೆ ಕುದಿ ಬರಬೇಕು. ಈಗ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಈಗ ನಾವು ಫ್ರೈ ಮಾಡಿಟ್ಟಿರುವಂತಹ ಚಿಕನ್ ಪೀಸಸ್ಸನ್ನು ಹಾಕ್ಕೊಳ್ಳೋಣ. ಅಂದರೆ ಕಾಯಿ ಹಾಲಲ್ಲಿ ಬೇಯಿಸಿಟ್ಟಿರುವಂಥ ಚಿಕನ್ ಪೀಸಸ್ಸನ್ನು ಹಾಕಿಬಿಟ್ಟು ಇದಕ್ಕೆ ಈಗ ನಾವು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನು ನಾವು ಸಣ್ಣ ಉರಿಯಲ್ಲಿ ಪೂರ್ತಿಯಾಗಿ ಡ್ರೈ ಮಾಡ್ಕೋಬೇಕು. ಈ ಮಸಾಲೆ ಏನಿದೆ ಅಲ್ಲ, ಪ್ರತಿಯೊಂದು ಪೀಸಸ್ಸಿಗೂ ಕೂಡ ಚೆನ್ನಾಗಿ ಹಿಡ್ಕೋಬೇಕು. ಅದನ್ನು ನಾವು ದೊಡ್ಡ ಉರಿಲಿ ಬೇಯಿಸ್ಕೋಬಾರ್ದು, ಪೂರ್ತಿಯಾಗಿ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಪೂರ್ತಿಯಾಗಿ ಡ್ರೈ ಮಾಡ್ಕೋಬೇಕು. ನೆಕ್ಸ್ಟು ಇದಕ್ಕೆ ನಾವು ರೋಸ್ಟ್ ಮಾಡೋ ಗೀಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಚಿಕನ್ ಪೂರ್ತಿಯಾಗಿ ಫ್ರೈ ಆಗಿದೆ, ಮಸಾಲೆ ಕೂಡ ಸರಿಯಾಗಿ ಫ್ರೈ ಆಗಿದೆ. ಈಗ ಫೈನಲಲ್ಲಿ ನಾವು ಇದಕ್ಕೆ ಗೀಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಗ್
ಗೀಯನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಇದು ಗೀಯಲ್ಲಿ ಕೂಡ ಈಗ ಮಿಕ್ಸ್ ಆಗಿ ಇನ್ನೊಂದು 5 ಮಿನಿಟ್ಸು ಫ್ರೈ ಮಾಡ್ಕೋಬೇಕು. ಗೀ ರೋಸ್ಟ್ ಈಗ ಪೂರ್ತಿಯಾಗಿ ರೆಡಿಯಾಗಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ಹೇಗೆ ಗೀ ರೋಸ್ಟನ್ನು ಮಾಡೋದಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ಹೊಸ ಫ್ರೆಂಡ್ಸ್ ಯಾರ್ಯಾರು ನೋಡ್ತಿದ್ರೋ ಅವರಿಗೆಲ್ಲರಿಗೂ ಹಾಯ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿ ಜೊತೆಗೆ ಸಿಗ್ತಾ ಇರ್ತೇನೆ. ಇವತ್ತಿನ ಗೀ ರೋಸ್ಟ್ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ನಿಮ್ಮ ಒಂದು ಲೈಕ್ ನನಗೆ ಒಂದು ಸ್ಪಿರಿಟ್ ಕೊಡುತ್ತೆ ಇನ್ನೂ ಹೆಚ್ಚಿನ ರೆಸಿಪಿ ಮಾಡೋಕ್ಕೆ. ಸೊ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫೈನಲಾಗಿ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುವಂಥ, ಬಾಯಲ್ಲಿ ನೀರು ಉಡಿಸುವಂಥ, ಈಸಿಯಾಗಿ ಪಟಾಫಟ್ ಅಂತ ಹೇಗೆ ಚಿಕನ್ ಗೀ ರೋಸ್ಟನ್ನು ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೇನೆ. ನಾನು ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ಗೀ ರೋಸ್ಟನ್ನು ಮನೆಯಲ್ಲಿ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಟೇಸ್ಟಿಯಾಗಿರುವಂತಹ ಗೀ ರೋಸ್ಟು ಸರ್ವಿಂಗ್ ಪ್ಲೇಟಲ್ಲಿ ರೆಡಿಯಾಗಿದೆ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.